ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ವಂತೆ. ಹಾಗಾಗಿದೆ ಇಲ್ಲೊಂದು ಬಹುಕೋಟಿ ವೆಚ್ಚದ ವಸತಿ ಶಾಲೆಯ ಸ್ಥಿತಿ. ಕಟ್ಟಡ ಏನೋ ನಿರ್ಮಾಣ ಆಯ್ತು, ಆದ್ರೆ ನಿರ್ಮಾಣ ಆಗಿ ಒಂದು ವರ್ಷ ಗತಿಸಿದ್ರು ಕೂಡ ಇದರ ಉದ್ಘಾಟನೆ ಮಾತ್ರ ಆಗಿಲ್ಲ. ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಹೌದು, ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಮಲ್ಲಟ ಎನ್ನುವ ಗ್ರಾಮದಲ್ಲಿ 2017ರಲ್ಲಿ ಪರಿಶಿಷ್ಟ ಪಂಗಡದ ನೂತನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಾಗೂ ಇಂದಿರಾಗಾಂಧಿ ವಸತಿ ಶಾಲೆ ಮಂಜೂರಾಗಿದ್ವು. ಅದನ್ನು ಹೈದರಾಬಾದ್ ಮೂಲದ KMV ಪ್ರಾಜೆಕ್ಟ್ಗೆ 18 ತಿಂಗಳಿಗೆ ಈ ಶಾಲೆ ಕಟ್ಟಡ ಕಟ್ಟೋದಕ್ಕೆ ಗುತ್ತಿಗೆ ನೀಡಲಾಗಿತ್ತು. ಇನ್ನು ಈ ಶಾಲೆಗಳ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಕಲಿಕೆಗೆ ಯಾರೂ ಅನುಕೂಲ ಮಾಡಿಕೊಟ್ಟಿಲ್ಲ. ಶಾಲೆಗಳಲ್ಲಿ ಕರೆಂಟ್, ನೀರಿನ ಸೌಕರ್ಯ ಹಾಗೂ ವಿಶಾಲವಾದ ಮೈದಾನ, ರಸ್ತೆ ಎಲ್ಲ ಇದ್ದು ಮಕ್ಕಳಿಗೆ ಮಾತ್ರ ಏನು ಇಲ್ಲದಂತೆ ಆಗಿದೆ. ಆದ್ಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಪಿರಿಯಡ್ ಮುಗಿದ ಮೇಲೆ ಬೇರೆ ಶಾಸಕರಾದರು, ಬೇರೆ ಪಕ್ಷದ, ಅದು ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಆದ್ರೆ ಕಾರಣ ಅಂತ ಹೇಳ್ಕೊಂಡ್ರೆ ಅಂತ ಮಾಡಿಲ್ಲ, ಯಾಕೆ ಮಾಡಿಲ್ಲೋ ಅದು ನಮಗೆ ಗೊತ್ತಿಲ್ಲ. ಆದರೆ ಜನರಿಗೆ ಏನಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಥರ ಮಾತಾಡ್ತಾರೆ, ಯಾಕೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗಿ ಇಂಥ ಬಿಲ್ಡಿಂಗ್ಗಳಾಗ್ಯಾವ, ಯಾಕೆ ಮಾಡಲ್ಲ, ಇದರದೇನು ಈಗಿನ ಶಾಸಕರದ್ದು ಏನು ತೊಂದರೆ ಇದೆಯೋ, ಹಿಂದಿನ ಶಾಸಕರೇನೋ ತೊಂದರೆ ಅಂತಕ್ಕಂಥ ಜಿಗುಸ್ಸೆ ಮಾತ್ರಗಳು ಆಡ್ತಕ್ಕಂಥ ನಾವು ಕೇಳಬೇಕು. ಹೀಗಾಗಿ ನಮ್ಮ ಕಾಲಕ್ಕೆ ಏನು ತೊಂದರೆ ಆಗಿಲ್ಲ. NS ಬಸವರಾಜವರು ನಾವು ಏನಪ್ಪ ಅಂತಂದ್ರೆ ಅದರಕ್ಕೆ ಭಾಳ ಸಹಾನುಭೂತಿಯಿಂದ ಆ ಕೆಲಸಗಳು ನಾವು ಜಾಗಿಲ್ಲದೂ ಜಾಗ ನಾವು ಏನಪ್ಪ ಅಂದ್ರೆ ಬಸವರಾಜವರು ಪ್ರಯತ್ನ ಮಾಡಿ ಮಾಡಿದ್ದಂಥದ್ದು ಸ್ಕೂಲ್ಗಳು ಅಂತ ಒಂದು ಮುಗಿದಾಗಿ ಕೂಡ ಇವತ್ತಿಗೂ 2 ವರ್ಷ ಮುಗಿದ್ರು ಕೂಡ ಅವರು ಉದ್ಘಾಟನೆ ಮಾಡಿಲ್ಲ. ಕಾರಣಾಂತರಗಳಿಂದ ಬೋರ್ಡ್ ಇಲ್ಲ, ಆ ಸುಣ್ಣ ಹಚ್ಚಿಲ್ಲ, ಬಣ್ಣ ಹಚ್ಚಿಲ್ಲ, ಇದಕ್ಕೆ ಇನ್ನೂ ಹೋಗಿ ದಾರಿಲ್ಲ ಅಂತ ಹಿಂಗ ಅಬ್ಜೆಕ್ಷನ್ ಮಾಡ್ಕೊಂತ ಜನರಿಗೆ ಏನಪ್ಪ ಅಂದ್ರೆ ಹೇಳಕ್ಕೆ ಅಂತಕೊಂತಾರೆ. ಅದು ಸುಣ್ಣ ಹಚ್ಚಿದ್ರು, ಬಣ್ಣ ಹಚ್ಚಿದ್ರು, ಬೋರ್ಡ್ ಹಾಕಿದ್ರು, ರೋಡ್ನ ಆಯ್ತು, ಇವತ್ತಿಗೆ ಅದು ಆಗಿಲ್ಲ, ಯಾಕಾಗಿಲ್ಲ? ಅದು ಏನಪ್ಪ ಅಂದ್ರೆ ಈಗಿದ್ದಂಥ ಶಾಸಕರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಗೆ ಅನಿಸ್ತು. ನಾವು ಮಾಡಿದಂಥ ಕೆಲಸಗಳು ನಾನು ಯಾಕೆ ಮಾಡ್ಬೇಕಂತಕ್ಕಂಥದ್ದಾಯ್ತು, ಏನು ಇದ್ದರು ಇರೋದಕ್ಕಂಬದಾಯ್ತು ಗೊತ್ತಿಲ್ಲ. ಒಟ್ಟು ವಿದ್ಯಾರ್ಥಿಗಳ ಮೇಲೆ ಅವನಿಗೆ ಏನಪ್ಪ ಅಂದ್ರೆ ಒಳ್ಳೆ ಅಭಿಪ್ರಾಯ ಇಲ್ಲ, ಇದು ಒಳ್ಳೆ ಸ್ಕೂಲ್ ಆಗ ಹುಡುಗರು ಒಳ್ಳೆಯ ವಿದ್ಯಾರ್ಜನೆ ಆಗಬೇಕು ಅಂತ ಮಾಡಿದಂಥದ್ದಕ್ಕೂ ನಾವು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ಅವನಲ್ಲಿ ಇಲ್ಲ. ಹಂಗಾಗಿ ಅವನು ನೆನಗುದಿಗೆ ಬಿದ್ದು ಅದು ಇವತ್ತಿಗೂ ಅದು ಉದ್ಘಾಟನೆ ಆಗಿಲ್ಲ. ಮಾಜಿ ಶಾಸಕ ಹಂಪಯ್ಯ ನಾಯಕರ ಕಾಲಾವಧಿಯಲ್ಲಿ ಭೂಮಿ ಸಮಸ್ಯೆ ಇದ್ದರೂ ಗ್ರಾಮಸ್ಥರ ಮನವೊಲಿಸಿ ಭೂಮಿ ಪಡೆದು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಕನಸಿನ ಶಾಲೆ ಇದು. ಹಲವಾರು ತೊಂದರೆಗಳ ನಡುವೆ ಶಾಲೆ ಸಿದ್ಧವಾದರೂ ಕೂಡ ಉದ್ಘಾಟನೆ ಮಾತ್ರ ಆಗಿಲ್ಲ. ಹಾಗೆ ನೋಡಿದರೆ ಪರಿಶಿಷ್ಟ ಪಂಗಡದ ಇಲಾಖೆಗೆ ಶಾಲೆಯ ಕಟ್ಟಡವನ್ನು 2020ರಲ್ಲಿಯೇ ಹಸ್ತಾಂತರ ಮಾಡಲಾಗಿದೆ. ಸ್ಥಳೀಯ ಶಾಸಕರು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಂದು ಈ ಬಹುಕೋಟಿ ವೆಚ್ಚದ ವಸತಿ ಶಾಲೆ ಪಾಳು ಬಿದ್ದ ಬಂಗಲೆಯಂತಾಗಿದೆ. ಬಸವರಾಜ ನಾಯಕ್ ಅಂತೇಳಿ ಈ ಸುಮಾರು 4 ವರ್ಷಗಳಿಂದ ಕಟ್ಟಡ ಸ್ಟಾರ್ಟ್ ಆಗಿತ್ತು, ಎಲ್ಲ ಸಂಪೂರ್ಣ ಕೆಲಸ ಆದ್ರೂ ಈ ಕಟ್ಟಡ ಉದ್ಘಾಟನೆ ಆಗಿಲ್ಲ. ಕೆಲವೊಂದು ರಾಜಕೀಯ ಒತ್ತಡ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಇಂಥ ವಿಷಯದಲ್ಲಿ ಇವ್ರನ್ನೆಲ್ಲ ಹಿಂದಕ್ಕೆ ಇಟ್ಕೊಂಡು ತೊಗೊಬಾರ್ದು. ಕೆಲವು ನಾವು ಹೇಳೋಕೆ ಇಚ್ಛಪಡೋದು ಏನಂದರೆ ಬೇರೆ ಸಿಟಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲಿ 3-4 ಲಕ್ಷ ಕೊಟ್ಟು ಬಾಡಿಗೆ ಇಟ್ಟು ಮಕ್ಕಳಿಗೆ ಸ್ಕೂಲ್ ಕಲಿಸ್ತಾರೆ ಇವಾಗ ಗೌರ್ಮೆಂಟ್ ಕಡೆಯಿಂದ. ಆದರೆ ಇಲ್ಲಿ ಇದ್ದಂಥ ಸ್ಕೂಲ್ಗಳನ್ನು ಉದ್ಘಾಟನೆ ಮಾಡಿ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡೋಕನ್ನೋದೇ ನಮ್ಮ ಆಸೆ. ಒಟ್ಟಿನಲ್ಲಿ ಈ ಭಾಗದ ಮಕ್ಕಳ ಕಲಿಕೆಗೆ ಅಂತ ನಿರ್ಮಿಸಲಾದ ಕನಸಿನ ಶಾಲೆ ಇದು. ನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡುತ್ತಿದೆ. ಹಾಗಾಗಿ ಆದಷ್ಟು ಬೇಗ ಶಾಲೆಗಳನ್ನು ಉದ್ಘಾಟಿಸಬೇಕು ಅನ್ನೋದು ಸ್ಥಳೀಯರ ಮತ್ತು ಮಾಜಿ ಶಾಸಕರ ಒತ್ತಾಯವಾಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.